कांग्रेस अध्यक्ष चुनाव के दिनगणने शुरुआत सोनिया गांधी मोदल चॉयस आगिद अशोक गेहलोत आउट आगिद पर्याय मल्लिकार्जुन खर्गे हेसरु मुंचूणिगे बंदिद्दु नामपत्र सल्लिसियागिदे बेन्नल्ले विवाद खर्गे अवरिगे सुत्तकोळ्ळुव लक्षण गोचरिसिदे। मैं कांग्रेस पार्टी के ओर से अपना नामांकित पत्र पेश किया हूं और मुझे सभी लीडर्स कार्यकर्ता मैं उन सबको धन्यवाद देता हूं। यस केळिद्रल्ल मल्लिकार्जुन खर्गे इंदु तम्म नामपत्र सल्लिसिद्दारे हागे नोडिद्रे एल्लवू अंदुकोंडंते आगिद्रे सोनिया गांधी अवर मोदल चॉयस आगिद्द राजस्थान सीएं अशोक गेहलोत नामपत्र सल्लिसबेकित्तु आदरे अवरु कोने क्षणदल्लि हैड्रामा सृष्टिसिद्दरिंद नोंदुकोंड सोनिया गांधी अनिवार्यवागि खर्गे अवर हेसरिगे अनुमोदने कोट्टिद्दारे अन्नोदु कांग्रेस ओळगिन मातु ಒಂದು ವೇಳೆ ಸೋನಿಯಾ ಅವರ ಮೊದಲ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ಗೈಸ್ ಖರ್ಗೆ ಅವರೇ ಆಗಿದ್ರೆ ಕಾಂಗ್ರೆಸ್ ಗೆ ಇನ್ನು ದೊಡ್ಡ ಲಾಭ ಆಗ್ತಿತ್ತು ಅನ್ನೋದು ಹಲವು ಕಾರ್ಯಕರ್ತರ ಮಾತು ಹಾಗೆ ನೋಡಿದ್ರೆ ಖರ್ಗೆ ನಾಮಪತ್ರ ಸಲ್ಲಿಸಿರೋದು ಪಿ ಚಿದಂಬರಂ ಪುತ್ರ ಕಾರ್ತಿ ಚಿದಂಬರಂ ಮಧ್ಯಪ್ರದೇಶದ ಮಾಜಿ ಸಿಎಂ ದಿಗ್ವಿಜಯ್ ಸಿಂಗ್ ಸೇರಿದಂತೆ ಹಲವು ನಾಯಕರಿಗೆ ಕಸಿವಿಸಿಯನ್ನುಂಟು ಮಾಡಿದಂತಿದೆ ಯಾಕಂದ್ರೆ ಇವರೆಲ್ಲ ಒಕ್ಕೊರಲಿನಿಂದ ಕೇರಳ ಸಂಸದ ಶಶಿ ತರೂರ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಅಂದ್ರೆ ಒಂದೆಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಅಂತ ಕರ್ನಾಟಕಕ್ಕೆ ಇಂದು ಕಾಲಿಟ್ಟಿದ್ದರೆ ಇನ್ನೊಂದೆಡೆ ದೆಹಲಿಯಲ್ಲಿ ಕಾಂಗ್ರೆಸ್ ತೋಡೋ ತೋಡೋ ಆಗ್ತಿರೋದು ಎದ್ದು ಕಾಣುವಂತಿರೋದು ಸುಳ್ಳಲ್ಲ ನಾಮಪತ್ರ ಸಲ್ಲಿಸುತ್ತಿದ್ದಂತೆಯೇ ಖರ್ಗೆ ಸುತ್ತಿಕೊಂಡ ವಿವಾದ ವೈರಲ್ ಆಗ್ತಿದೆ ಸನಾತನ ಧರ್ಮ ವಿರೋಧಿಸಿ ಮಾಡಿದ್ದ ಭಾಷಣ ಮೋದಿ ಬಲಗೊಂಡ್ರೆ ಸನಾತನ ಧರ್ಮ ಸ್ಟ್ರಾಂಗ್ ಎಂದಿದ್ದ ಖರ್ಗೆ ಎಸ್ ಇಂಟರ್ನೆಟ್ ಕ್ರಾಂತಿಯ ಇಂದಿನ ಯುಗದಲ್ಲಿ ಯಾವುದನ್ನು ಮರೆಯೋದು ಮುಚ್ಚಿಡೋದು ಸುಲಭವಲ್ಲ ಇದೇ ಕಾರಣದಿಂದಾಗಿ ಮೋದಿ ಕೈ ಬಲಗೊಂಡ್ರೆ ದೇಶದಲ್ಲಿ ಮತ್ತೆ ಸನಾತನ ಧರ್ಮ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿದ್ದ ಖರ್ಗೆ ಭಾಷಣ ವೈರಲ್ ಆಗ್ತಿದೆ और ऐसे मोदी जी को अगर और शक्ति मिलेगी देश में तो समझो फिर इस देश में सनातन धर्म और आरएसएस की हुकूमत आएगी। ಒಟ್ಟಿನಲ್ಲಿ ಖರ್ಗೆ ಅವರ ಹಳೆ ಭಾಷಣ ವೈರಲ್ ಆಗುತ್ತಿದ್ದಂತೆಯೇ ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ ಇನ್ನೊಂದೆಡೆ 80ರ ವಯಸ್ಸಿನ ಖರ್ಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಯಶಸ್ವಿ ಆಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಜೋರಾಗಿದೆ ಅದೇನೇ ಇದ್ದರೂ ಕನ್ನಡಿಗನೊಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗ್ತಿರೋದು ಶ್ಲಾಘನೀಯ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ